ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗೊರೂರು ಪಂಕಜ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಮುಂದಿನ ತಿಂಗಳು ಹಸೆಮಣೆ ಏರ್ಬೇಕಿದ್ದ ಆ ಜೋಡಿ ವಿಧಿಲಿಖಿತ ಬೇರೆಯದೇ ಆಗಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿರುವ ಕತೆ ಎಂತಹವರಿಗೂ ಮರುಕವನ್ನು ಉಂಟು ಮಾಡುತ್ತದೆ. ಹೌದು, ಫ್ರೀ ವೆಡ್ಡಿಂಗ್ ಫೋಟೋಶೂಟ್ ವೇಳೆ ಕಾವೇರಿ ನದಿಯಲ್ಲಿ ತೆಪ್ಪ ಮುಳುಗಿ ಸಾವನ್ನಪ್ಪಿರುವ ದುರ್ಘಟನೆ ಮೈಸೂರು ಜಿಲ್ಲೆಯಲ್ಲಿಂದು ಸಂಭವಿಸಿದೆ. ಎಲ್ಲ ಸರಿಯಾಗಿದ್ದರೆ ಆ ಯುವ ಜೋಡಿಗಳು ಮುಂದಿನ ತಿಂಗಳು 22ರಂದು ಮೈಸೂರಿನಲ್ಲಿ ಹಸೆಮಣೆ ಏರಬೇಕಿತ್ತು. ಆ ಮೂಲಕ ಹೊಸ ಬಾಳಿಗೆ ಹೆಜ್ಜೆ ಇಡಬೇಕಿತ್ತು. ಆದರೆ ವಿಧಿಲಿಖಿತ ಬೇರೆಯದೇ ಆಗಿದೆ. ಇಬ್ಬರು ಫೋಟೋ ಶೂಟಿಂಗ್ ಪೂರ್ಣಗೊಳ್ಳುವ ಮುನ್ನವೇ ಜಲಸಮಾಧಿ ಆಗಿದ್ದಾರೆ. ಮೈಸೂರು ಜಿಲ್ಲೆ ಕ್ಯಾತಮಾರನಹಳ್ಳಿಯ 20 ವರ್ಷದ ಶಶಿಕಲಾ ಮತ್ತು 28 ವರ್ಷದ ಚಂದ್ರು ನೀರುಪಾಲಾದ ದುರ್ದೈವಿಗಳು. ಇಂದು ಫೋಟೋಶೂಟ್ಗಾಗಿ ತಲಕಾಡಿಗೆ ಈ ಜೋಡಿಗಳು ತೆರಳಿದ್ದರು. ತೆಪ್ಪದಲ್ಲಿ ಹೋಗಿ ಶೂಟ್ ಮಾಡುತ್ತಿದ್ದ ವೇಳೆ ವೇಗದ ಹರಿವಿಗೆ ಸಿಲುಕಿದ ತೆಪ್ಪ ಮುಳುಗಿದೆ. ಇದರಿಂದ ತೆಪ್ಪದೊಳಗಿದ್ದ ಚಂದ್ರು ಮತ್ತು ಶಶಿಕಲಾ ನೀರುಪಾಲಾಗಿದ್ದಾರೆ. ಆದರೆ ತೆಪ್ಪ ನಡೆಸುತ್ತಿದ್ದ ವ್ಯಕ್ತಿ ಈಜಿ ಪಾರಾಗಿದ್ದಾನೆ. ಸ್ಥಳದಲ್ಲಿ ವಧುವರರ ಕುಟುಂಬಸ್ಥರ ರೋಧನ ಮುಗಿಲು ಮುಟ್ಟಿತ್ತು. ತಲಕಾಡು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಜು ತಜ್ಞರ ಸಹಾಯದಿಂದ ಇಬ್ಬರ ಶವವನ್ನು ಮೇಲೆತ್ತಿದ್ದಾರೆ. ತಲಕಾಡು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.